ಅವರಿಬ್ರು ದೂರ ಆಗಲಿ ಅಂತ ಎಷ್ಟು ದೇವರಿಗೆ ಹರಕೆ ಹೊತ್ತುಕೊಂಡಿದ್ದೀನೋ ನನಗೆ ಗೊತ್ತು. ನಾನು ಹೇಳೋಕ ಮುಂಚೆನೇ ಎಲ್ಲಾ ವಿಷಯನ ಅವಳಿಗೆ ಗೊತ್ತು. ನನಗೆ ಯಾಕೋ ನೀನೇ ಎಲ್ಲಾ ಹೇಳಿದ್ಯಾ ಅಂತ ಅನಿಸ್ತಾ ಇದೆ. ವಿಗ್ರಹ ಕಡಿದೋದ್ರೆ ಮಾವನವರಿಗೆ ಮಾತ್ರ ನೋವಾಗಬಹುದು. ಆದರೆ ಅದನ್ನ ನಮ್ಮಲ್ಲೇ ಯಾರಾದರೂ ಒಬ್ಬರು ಕದ್ದಿದ್ದಾರೆ ಅಂದ್ರೆ ಕಿಂತ ಅವಮಾನ ಅಲ್ವಾ? ನಿಮ್ಮ ಗಂಡ ಏನಾದರೂ ಕದ್ದಿದ್ದಾರೆ ಅನ್ನೋ ಭಯನ ನಿಮಗೆ? ನಾನು ಹೊರಡ್ತೀನಿ, ಮತ್ತೆ ನಾಳೆ ಬೆಳಗ್ಗೆ ಬರ್ತೀನಿ. ಎಲ್ಲರೂ ನಿಮ್ಮ ಮನೆಯಲ್ಲೇ ಇರಕ್ಕೆ ಹೇಳಿ. ನನ್ನ ಅಂದಾಜಿನ ಪ್ರಕಾರ ನಾಳೆ ವಿಗ್ರಹ ಸಿಗುತ್ತೆ. ಕದ್ದೋರು ಯಾರಮ್ಮ? ಏನೋ ನಿಮ್ಮ ಅಪ್ಪ ನೀನು ಹೇಳಿದ್ದೆಲ್ಲ ಕೇಳ್ದಂಗೆ ಕೇಳ್ತಾರೆ. ಯಾಕೆ? ನಾನೆಲ್ಲ ನೋಡಿದಿನಿ ಅದಕ್ಕೆ. ಇದೇನಮ್ಮ ಪೊಲೀಸಲ್ಲಿ ಕರ್ಕೊಂಡು ಬಂದಿದ್ಯಾ? ಪೊಲೀಸ್ನವರು ತಿಳಿಸ್ದೆ ವಿಗ್ರಹ ಹುಡುಕೊಡ್ತೀನಿ ಅಂತಂದೆ. ಈಗ ಯಾಕಮ್ಮ ಪೊಲೀಸ್? ನಾನು ಈಗ ಬಂದಿರೋದು ನಿಮ್ಮನ್ನ ಕಳವಾಗಿರೋ ವಿಗ್ರಹ ವಿಷಯಕ್ಕೆ ಮಾತ್ರ ಅಲ್ಲ. ಮತ್ತೆ ನಿದ್ದೆ ಬಂದ್ರೆ ವಿಗ್ರಹ ಕದ್ಯಕ್ಕೆ ಆಗಲ್ಲ ಅಂತ. ಇಲ್ಲಮ್ಮ, ಹಾಗಾಗೋ ಚಾನ್ಸ್ ಇಲ್ಲಮ್ಮ. ನಿಮ್ಮ ಇಡೀ ಕುಂಡಲಿನೇ ಜಾಲಾಡಿದೀವಿ. ಮಿಮಿಕ್ರಿ ಮಾಡಬೇಡಿ, ವಿಗ್ರಹ ಎಲ್ಲಿದೆ ಹೇಳಿ. ಸುಮ್ಮನೆ ನನ್ನ ಮೇಲೆ ಅಪವಾದ ಹೊರಿಸಬೇಡಿ. ಪೊಲೀಸ್ನವರು ಮನೆಯೆಲ್ಲ ಹುಡುಕಿದ್ದಾರೆ, ಮುಚ್ಚಿಟ್ಟಿದ್ದಾರೆ, ಅವ್ರಿಗೆ ಸಿಗ್ತಾ ಇಲ್ಲಿಲ್ವಾ? ನನ್ನ ಗಂಡನ ಬಗ್ಗೆ ಚೀಪಾಗಿ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಲಾಕರಿಂದ ವಿಗ್ರಹ ಕದ್ದು ನೀವು. ವಿದ್ಯಾಧರ್ ಅವರೇ, ಆ ಹಳೆ ರೇಡಿಯೋನ ತಗೊಂಬರ್ತೀರಾ? ನಾಟಕದಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿದ್ಲಲ್ಲ ಸೌಮ್ಯ, ಅವಳು ಸತ್ತೋದ್ಲಂತೆ. ಅಸ್ಕರ್, ನಾನು ಸೌಮ್ಯ ಅನ್ಕೊಂಡು ಇಲ್ಲೇನ ಮಾಡ್ತಾ ಇದೀಯಾ? ಇವರೇ ಕೊಲೆ ಮಾಡಿದ್ದು ಅಂತ ಹೇಗ್ರಿ ಹೇಳ್ತೀರಾ? ಸ್ಟೇಜ್ ಮೇಲೆ ನಾಟಕ ನಡಿಬೇಕಾದ್ರೆ ಕತ್ತರಿಸ್ಕಿದಾನೆ ಸರ್. ದಯವಿಟ್ಟು ನನ್ನ ಹೆಂಡತಿ ಸಾವಿಗೆ ನ್ಯಾಯ ಕೊಡಿಸಿ ಸರ್. ಕಾಂಚನಗಡ್ಡ ಶ್ರೀಧರ್ ಅಂತೆ ಅರೆಸ್ಟ್ ಮಾಡಿದ್ದಾರೆ. ಸಾರಿ ಅತ್ತೆ. ಯಾಕಮ್ಮ? ಚಂದ್ರು ಅಂಕಲ್ ಮನೇಲಿ ಕಳೆದೋಗಿರೋ ವಿಗ್ರಹನ ನಾನು ಪತ್ತೆ ಮಾಡಿದ್ರೆ ಮತ್ತೆ ನಿಮ್ಮ ತವ್ರ ಮನೆ ಸುಖ ನಿಮಗೆ ಸಿಗುತ್ತೆ ಅಂತ ಮಾವ ಹೇಳಿದ್ರು. ಅದಕ್ಕೆ ವಿಗ್ರಹ ಆದಷ್ಟು ಬೇಗ ಸಿಗಬೇಕು, ನಿಮ್ಮ ತವ್ರ ಮನೆ ಸುಖ ನಿಮಗೆ ದಕ್ಕಬೇಕು ಅನ್ನೋದೊಂದೇ ನನ್ನ ತಲೆ ತುಂಬ ಓಡ್ತಿತ್ತು. ಅದೇ ಯೋಚನೆಯಲ್ಲಿ ವಿಗ್ರಹ ಹುಡುಕ ಪ್ರಯತ್ನ ಮಾಡಿದೆ. ಅಯ್ಯೋ, ನೀನು ಅಂದ್ಕೊಂಡ ಹಾಗೆ ಲಕ್ಷ್ಮಿ ವಿಗ್ರಹ ಸಿಕ್ತಲ್ಲಮ್ಮ, ಯಾಕೆ ಬೇಜಾರಲ್ಲಿ ಮಾತಾಡ್ತಿದೀಯ? ಆದರೆ ಕಾಂಚನ ಬಗ್ಗೆ ಯೋಚನೆ ಆಗ್ತಿದೆ ಮಾವ. ಅತ್ತೆ ಕಾಂಚನನ ಮಗಳ ಥರ ನೋಡ್ತಾರೆ, ಅವ್ರು ಸಂಕಟ ಪಟ್ಟರೆ ಅತ್ತೆಗೂ ಸಂಕಟ ಆಗುತ್ತೆ. ಅದಕ್ಕೆ ಸಾರಿ ಕೇಳಿದೆ. ನಿಮಗೆ ನಿಮ್ಮ ಅಣ್ಣನ ಪ್ರೀತಿ ಸಿಗಬೇಕು ಅನ್ನೋ ಆತರದಲ್ಲಿ ಕಾಂಚನ ಅವರು ಅವ್ರ ಗಂಡನಿಂದ ದೂರ ಆಗ್ತಾರೆ ಅನ್ನೋ ಯೋಚನೆ ಬರಲಿಲ್ಲ ನನಗೆ. ಅಜ್ಜಿ, ನನ್ನ ಫ್ರೆಂಡು ಯಶಸ್ವಿನಿ ಅಂತ. ಓ, ಸ್ವೆಟರ್ ಮಾರವಳ? ಏ ಅಜ್ಜಿ, ಎಲ್ಲ ಚೆನ್ನಾಗಿ ಓದು. ಅತ್ತಿಗೆ. ಹ್ಮ್, ಏನಪ್ಪ? ಇವಳು ಅದೇ ಯಶಸ್ವಿನಿ ಅಂತ, ನನ್ನ ಫ್ರೆಂಡು. ಓ, ನಮಸ್ಕಾರ. ಕಾಫಿ ಬೇಕಾ, ಟೀ ಬೇಕಾ, ಜ್ಯೂಸ್, ಹಾಲು? ಬೇಗ ಹೇಳಿ, ನಂಗೆ ತುಂಬ ಕೆಲಸ ಇದೆ. ಅಯ್ಯೋ, ನೋ ಥ್ಯಾಂಕ್ಸ್ ಅಕ್ಕ. ಅಕ್ಕನ? ಅದಕ್ಕೆ ಅದೇ ಅವತ್ತು ಗಿಫ್ಟು ಗ್ರೀಟಿಂಗು ಎಲ್ಲ ಪಾರ್ಸಲ್ ಬಂತಲ್ಲ, ಅವಳೆ. ಇಷ್ಟು ದಿನ ನಮ್ಮ ಅತ್ತೆ ಬಗ್ಗೆ ಎಷ್ಟು ಒಳ್ಳೆ ಒಪಿನಿಯನ್ ಇಟ್ಕೊಂಡಿದ್ದೆ, ಆದರೆ ಎಷ್ಟು ನೀಟಾಗಿ ಜಾರ್ಕೊಂಡ್ಬಿಟ್ರು. ಬೊಟಿಕ್ ಓಪನ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರಂತೆ, ಆದರೆ ದುಡ್ಡು ಕೊಡಲ್ವಂತೆ. ನೀನೇ ಹೇಳು, ಇದು ನ್ಯಾಯನಾ? ಅಲ್ಲ ಹೋಗಿ, ನಮ್ಮ ಕಂಪ್ನಿ ಶೇರ್ಸು ಅಕೌಂಟ್ಸು ಎಲ್ಲ ಇರೋದು ನಮ್ಮ ಮಾವನ ಹೆಸರಲ್ಲಿ. ಮಾವ ದುಡ್ಡು ಬಿಚ್ಚಬೇಕು ಅಂದರೆ ಅತ್ತೆ ಪರ್ಮಿಷನ್ ಕೊಡಲೇಬೇಕು. ಅದಕ್ಕೆ ಈ ಥರ ನಾಟಕ ಆಡಿದ್ರು ಅನ್ಸುತ್ತೆ. ಬೊಟಿಕ್ ಓಪನ್ ಮಾಡೋದಕ್ಕೆ ನಿನಗೇನು ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳ್ತಾರೆ. ಈ ಪ್ರತಿಭಾ ಪತ್ತೆದಾರಿಕೆ ಮಾಡ್ತಾಳಲ್ಲ, ಅವಳಿಗೇನು ಎಕ್ಸ್ಪೀರಿಯನ್ಸ್ ಇದೆ? ಅಲ್ಲ, ಅವಳ ಮೇಲಿನ ಜಿದ್ದಿಗೆ ನಾನು ಬೊಟಿಕ್ ಓಪನ್ ಮಾಡಬೇಕಾ? ಒಂದು ವೇಳೆ
ಈ ಪ್ರತಿಭಾ ಅತ್ತೆ ತಲೆಗೇನಾದ್ರು ತುಂಬಿರಬಹುದಾ? ಹ್ಮ್, ಇದ್ರು ಇರಬಹುದು. ಹಣನ ನಾನೇ ಹೊಂದಿಸ್ಕೋಬೇಕಂತೆ. ಅದರ ಮೇಲೆ ಆಗುತ್ತಾ ಅನ್ನೋ ಡೌಟ್ ಕ್ವೆಶ್ಚನ್ ಮಾರ್ಕ್ ಬೇರೆ. ಪರವಾಗಿಲ್ಲ, ನಾನು ಇದನ್ನ ಚಾಲೆಂಜ್ ಆಗಿ ತಗೋತೀನಿ. ಯಾರ ಸಹಾಯನೂ ಇಲ್ಲದೆ ದೊಡ್ಡ ಬೊಟಿಕ್ ಓಪನ್ ಮಾಡೇ ಮಾಡ್ತೀನಿ. ಟೇಪ್ನ ನಿನ್ನ ಕೈಯಲ್ಲಿ ಕಟ್ ಮಾಡಿಸ್ತೀನಿ. ಆದರೆ ಹಣ ಹೇಗೆ ಅಡ್ಜಸ್ಟ್ ಮಾಡೋದು? ಮಮ್ಮಿ ಏನಪ್ಪ ಗುರು ಸಿದ್ಧ, ನಿನ್ ಹೆಂಡತಿನ ಹದ್ಬಸ್ನಾಗ ಇಟ್ಕೊಳಕ್ ಬರಂಗಿಲ್ಲೇನಾ ನಿನ್ಗ? ಯಾಕ್ಲೆ ಹಂಗ ಮಾತಾಡಕತ್ತೆ? ಅಲ್ಲಪ್ಪ ಗುರು ಸಿದ್ಧ, ನಾವೆಲ್ಲರೂ ಇವತ್ತು ಸಂತಿಗೆ ಹೋಗಿದ್ವಿ, ಅಲ್ಲಿ ನಿನ್ನ ಹೆಂಡತಿ ಆ ಟೈಲರ್ಗ ಅಳತಿ ಕೊಡೋದೇನು, ಅಲ್ಲಿ ಕಿಸೇದೇನು, ಏ ನೋಡಕ್ ಆಗೋಲ್ ತೆಗಿ. ನೀವಂದ್ರೆ ಬಹಳ ಪ್ರೀತಿ. ಪ್ರೀತಿ ನೀನ ಇಟ್ಕೊಳ್ಳಿ. ಸಾಯಿ ಕಾಲ ಆಡ್ತಿಲ್ಲ, ಆದ್ರೆ ಪಲ್ಸ್ ಇದೆ, ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು. ನನಗೆ ನಿಂದೇ ಚಿಂತೆ ಬಾನಿ. ನನ್ನ ಬಗ್ಗೆ ನಾ ಯಾಕೆ ಸುಕನ್ಯಾ? ಮನು ತಲೆ ಮೇಲೆ ದಾವಣಿ ಹೊತ್ಕೊಂಡು ಹುಡುಗಿರ ಜೊತೆ ಕುಣಿತಿದ್ದ. ಬಹಳ ದಿನ ಸತ್ಯ ಬಚ್ಚಿಟ್ರೆ ನಿನಗೆ ತೊಂದರೆ. ನಿಜ ಹೇಳಿ ನನ್ನ ಮಗುನ ನಾನೇ ನರ್ಕಕ್ಕೆ ತಳ್ಳ. ಅವನ ಇಡೀ ಜೀವನ ಸುಳ್ಳು, ಅವನಮ್ಮ ಇಲ್ಲಿವರೆಗೂ ಹೇಳಿರೋದೆಲ್ಲ ಸುಳ್ಳು ಅಂತ ಗೊತ್ತಾದ್ರೆ ಏನ್ ಮಾಡ್ತೀಯ ಬಾನಿ? ನಿಜ ಹೇಳ್ಬಿಡು ಬಾನಿ. ನಮ್ಮ ನಾಡಿನ ಸಂಸ್ಕೃತಿ ಸಂಪ್ರದಾಯನ ಮರಿಬಾರ್ದು. ನೀವ್ ಯಾರು ನನ್ನ ಸಜೆಷನ್ ಕೊಡಕ್ಕೆ? ಎಲ್ಲಿ ನನ್ ಸೊಸೆ? ಹಲೋ ಸುಬ್ಬಲಕ್ಷ್ಮಿ. ಅನ್ನಕ್ಕೆ ಕೋಪನ? ಕೋಪ ಯಾಕೆ? ನಾವೇ ಗೆದ್ವಲ್ಲ. ಅದಲ್ಲ, ಮತ್ತೆ ನಾನು ಹೇಳದ್ನಲ್ಲ. ಏನ್ ಹೇಳಿದ್ರಿ? ನಾನು ಏನ್ ಹೇಳ್ದೆ ಅಂತ ನಿಮಗ್ ಗೊತ್ತಾಗ್ಲಿಲ್ವೇ? ಹ್ಮ್, ಇಲ್ಲಪ್ಪ ಇನ್ನೊಂದ್ಸಲ ಹೇಳಿ. ಅಯ್ಯಯ್ಯ, ಇನ್ನ ಒಂದ್ ಕಿತ್ತನ? ಬೇಡ ಬೇಡ, ನಾನೇನು ಹೇಳಿಲ್ಲ ಅಂತ ತಿಳ್ಕೊಬಿಡಿ. ಅಂದ್ರೆ ನಿಮ್ಗೂ ಗೊತ್ತಿಲ್ವಾ ಯಾಕೆ ಹಿಂಗ ಹೆಂಗೆಂಗ ಮಾತಾಡ್ತಿದ್ದೀರಾ? ನಿನ್ ಕೊನೆ ನಿರ್ಧಾರನ? ಹೌದು. ಈ ಮದುವೆ ಆಗೋಲ್ಲ. ಆಗಲ್ಲ. ನರಸಿಂಹಣ್ಣ ಒಬ್ರೇ ಬಂದ್ರಿ, ಲಕ್ಕಿ. ನನ್ನ ಕ್ಷಮಿಸ್ಬಿಡಮ್ಮ. ಕ್ಷಮಿಸ್ಬಿಡು ಅಂದ್ರೆ? ಹಿರಿಯರು ನೀವ್ ಹಾಗೆಲ್ಲ ಹೇಳ್ಬಾರ್ದು. ಈ ಮನೇಲಿ ಸದ್ಯದಲ್ಲೇ ಇನ್ನೊಂದು ಸಾವಾಗತ್ತೆ. ಆ ಸಾವಿನೊಂದಿಗೆ ಎಲ್ಲಾ ರಹಸ್ಯಗಳು ಹೊರಗಡೆ ಬರುತ್ತೆ. ನೆನಪಿರ್ಲಿ, ಸೇಡಿಗ್ ನಿಂತಿರೋದು ನಾಗಿಣಿ. ಪಾರ್ಥನ ವಧೆಗೆ ಬೇಕಾದ ಮಾಯಾ ಬಂಧನ ಅಣಿಯಾಗಿದೆ. ಹೇಗಾದ್ರೂ ಮಾಡಿ ಇದ್ರೊಳಗೆ ಅವನ ಕರೆತಿರೋ ಹೊಣೆ ನಂದು. ಆಮೇಲೆ ಪಾರ್ಥ, ನಿನ್ನ ಸಾವನ್ನ ನೋಡ್ಕೊಳ್ಳೋನು ಬೇರೆಯವನೇ ಇದ್ದಾನೆ. ಉತ್ಪಾದಕ
ಬಂಗಾರಿ ಯಾಕೋ ತಿರ್ಕೊಂಡೆ ಆರತಿ ತಗೊಳ್ಳೋ ಬೇಡ ಹತ್ರ ಬರಬೇಡ ದೂರ ಹೋಗೋ ಮಧುರ ಎಷ್ಟು ದೂರ ಅಂತ ಓಡೋಗ್ತೀಯ ಪ್ರಪಂಚದಲ್ಲಿ ಯಾರು ಯಾರು ಬೇಕಾದ್ರೆ ಮೋಸ ಮಾಡಬಹುದು ತಮ್ಮ ಆತ್ಮ ಸಾಕ್ಷಿಗೆ ಯಾರು ಮೋಸ ಮಾಡೋಕ್ಕಾಗಲ್ಲ ನನ್ನ ಆತ್ಮ ಸಾಕ್ಷಿ ಹೇಳ್ತಾ ಇದೆ ಮಧುರ ನೀನೇ ನನ್ನ ಬಾಳಿನ ಸಂಗಾತಿ ಅಂತ ಕೈ ಮುಗಿತೀನಿ ಪ್ಲೀಸ್ ದಯವಿಟ್ಟು ಹೀಗೆಲ್ಲ ಮಾತಾಡ್ತಿಲ್ಲಿಂದ ಹೊರಟೋಗಿ